ಭಾರತದಲ್ಲಿ ಟೊಮ್ಯಾಟೋ ಬೆಲೆ ಗ್ರಾಹಕರ ಕಣ್ಣೀರಿಗೆ ಕಾರಣವಾಗಿದೆ. ದೇಶದ್ಯಂತ ಟೊಮ್ಯಾಟೋ ಬೆಲೆ ಜಾಸ್ತಿನೇ ಆಗ್ತಿದೆ. ಎಲ್ಲ ಕಡೆನೂ ಕೂಡ ಅಷ್ಟೇ. ಕರ್ನಾಟಕದ ಮೂಲೆ ಮೂಲೆ ಸೇರಿದಂತೆ ಎಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಕರ್ನಾಟಕದಲ್ಲಿಯೂ ಸೇರಿದಂತೆ ಟೊಮೆಟೋ ಬೆಲೆ ತುಂಬಾ ದುಬಾರಿ ಆಗಿಬಿಟ್ಟಿದೆ. ಸುಮಾರು ಮುಂಚೆ 60 ರೂಪಾಯಿ 80 ರೂಪಾಯಿ ಇತ್ತು, ಈಗ 100 ರೂಪಾಯಿ ದಾಟಿದ್ದು ಆಗಿದೆ, 200 ರೂಪಾಯಿ ಕೂಡ ದಾಟಾಗಿದೆ. 200ರಿಂದ 250 ರೂಪಾಯಿ ಮಾರ್ತಾ ಇದ್ದಾರೆ. ಒಂದೊಂದು ಕಡೆ ಕೆಜಿಗೆ 250 ರೂಪಾಯಿ ಮಾಡ್ತಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಕಡೆ, ಇನ್ನು ದೊಡ್ಡ ದೊಡ್ಡ ಜಾಗದಲ್ಲಿಯೂ ಕೂಡ 250 ರೂಪಾಯಿ ಇದೆ. ಇನ್ನು ಬೆಂಗಳೂರಿನಲ್ಲಿ ಒಂದು 150 ರೂಪಾಯಿಗೆ ಟೊಮೆಟೊ ಬೆಲೆ ಮಾರ್ತಾ ಇದ್ದಾರೆ. ಸೊ ನಿಜಕ್ಕೂ ಈ ರೀತಿ ಅಂತ ಯಾರು ಸಹ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರಲಿಲ್ಲ. ಟೊಮೆಟೊ ಬೆಲೆ ಈಗ ಗಗನಕ್ಕೇರುತ್ತಿದೆ. ಹಾಗಾದರೆ 500 ರೂಪಾಯಿ ಆಗ್ಬಿಡುತ್ತೆ ನಿಜಕ್ಕೂ. ಈ ತಿಂಗಳು ಫುಲ್ ಕಂಪ್ಲೀಟ್ ಆಗಿ ಗಗನಕ್ಕೇರುತ್ತಂತೆ. ಇನ್ನೂ ಕೂಡ ಜಾಸ್ತಿ ಆಗುತ್ತಂತೆ ಒಂದು ಟೊಮೆಟೊ ಬೆಲೆ. ಯಾರು ಕೂಡ ಅಂದ್ಕೊಂಡಿರಲ್ಲ ಟೊಮೆಟೊ ಈ ರೀತಿ ಜಾಸ್ತಿ ಆಗುತ್ತೆ ಅಂತ. ಟೊಮೆಟೊ ಬೆಳೆಗಾರರಿಗೆ ಒಂದು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ಆದರೆ ಸಾಕಷ್ಟು ಕಡೆ ಕಳ್ತನವಾಗ್ತಿದೆ, ಟೊಮೆಟೊನ ಹೋಗಿ ಜಮೀನಿಗೆ ಹೋಗಿ ಕದೀತಾ ಇದ್ದಾರೆ. ಇದೊಂದು ಬೇಸರದ ಸಂಗತಿ. ಅಲ್ಲದೆ ಈಗ ಸಾಕಷ್ಟು ಜನರು, ಬಡವರು ಯಾರು, ಸಾಮಾನ್ಯರು ಯಾರು ಕೂಡ ಟೊಮೆಟೊನ ಖರೀದಿ ಮಾಡ್ತಿಲ್ಲ. ಟೊಮೆಟೊ ಇಲ್ಲಾಂದ್ರೂ ಪರವಾಗಿಲ್ಲ, ಹಾಗೆ ನಾವು ಊಟ ಮಾಡ್ಕೋತೀವಿ, ಹಾಗೆ ಸಾರನ್ನ ಮಾಡ್ಕೋತೀವಿ ಹೆಂಗಂತ ಅಂತಿದ್ದಾರೆ. ಗ್ರಾಹಕರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇಷ್ಟರ ಮಟ್ಟಿಗೆ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಏರ್ತಾನೆ ಇದೆ, ಗಗನಕ್ಕೆ ಏರ್ತಿದೆ. ಹೀಗಾಗಿ ಪ್ರತಿಯೊಬ್ಬರು ಬೇಸರವನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ.